ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂತಹ ಒಂದು ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ಅಂದ್ರೆ ನಾನು ನಿನ್ನೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದೆ. ಅದು ಕೇವಲ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಆ ಒಂದು ಯೋಜನೆಯನ್ನ ಮಾಡಲಾಗಿತ್ತು. ಆದ್ರೆ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಅನ್ನೋದು ದೇಶದಲ್ಲಿ ಇರುವಂತ ಯಾವುದೇ ಒಂದು ನಾಗರಿಕರು ಅಂದ್ರೆ ಪ್ರತಿ ತಿಂಗಳ 15,000 ಒಳಗಡೆ ದುಡಿಯುವಂತ ಎಲ್ಲಾ ಜನರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಇಲ್ಲಿ ಸೇಮ್ ಬೆನಿಫಿಟ್ ಫ್ರೆಂಡ್ಸ್, ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಲ್ಲಿ ರೈತರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು. ಅವರಿಗೆ ಕೂಡ 60 ವರ್ಷ ಆದ ನಂತರ ಪ್ರತಿ ತಿಂಗಳ 3,000 ರೂಪಾಯಿ ಪಿಂಚಣಿ ಬರ್ತಾ ಇತ್ತು. ಆದ್ರೆ ಇಲ್ಲಿ ಕೂಡ ನಮಗೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಯಲ್ಲಿ 60 ವರ್ಷ ಆದ ನಂತರ ಇಲ್ಲಿ ಕೂಡ 3,000 ರೂಪಾಯಿ ಪಿಂಚಣಿ ಬರುತ್ತೆ. ಆದ್ರೆ ಇಲ್ಲಿ ಎಲ್ಲಾ ಜನರು ಒಂದು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ಒಂದು ಕಂಡೀಷನ್ ಮಾತ್ರ, ಇಲ್ಲಿ ಪ್ರತಿ ತಿಂಗಳ 15,000 ಒಳಗಡೆ ದುಡಿಯುವಂತ ಒಂದು ಜನ ಏನಿದ್ದಾರೆ ಅಂತ ಒಂದು ಜನ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಲ್ಲಿ ರೈತರು ಮಾತ್ರ ಅರ್ಜಿಯನ್ನ ಸಲ್ಲಿಸಬಹುದು ಮತ್ತೆ ಅದರ ಬೆನಿಫಿಟ್ ಅನ್ನ ಪಡಿಬಹುದು. ಆದ್ರೆ ಇಲ್ಲಿ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಯಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳು ಇರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಕಟ್ಟಡ ಕಾರ್ಮಿಕರು ಇರ್ತಾರೆ, ಹಣ್ಣು ತರಕಾರಿ ವ್ಯಾಪಾರ ಮಾಡುವಂತ ಇರ್ತಾರೆ, ರಿಕ್ಷ ತುಳಿಯೋರು, ಬಂಡೆ ಎಳೆಯೋರು, ಬಟ್ಟೆ ವ್ಯಾಪಾರ ಮಾಡೋರು, ಎಲ್ಲ ದೇಶದಲ್ಲಿ ಯಾವುದೇ ಒಂದು ನಾಗರಿಕರು ಏನಿರ್ತಾರೆ ಅಂದ್ರೆ ತಿಂಗಳಿಗೆ 15,000 ಒಳಗಡೆ ದುಡಿಯುವಂತ ಒಂದು ಜನ ಏನಿರ್ತಾರೆ ಅಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ಒಂದು ಪ್ರತಿ ತಿಂಗಳ 3,000 ರೂಪಾಯಿ ಪಿಂಚಣಿಯನ್ನ ಈ ಒಂದು ಯೋಜನೆ ಮುಖಾಂತರ ಪಡಿಬಹುದು. ಇದು ಒಂದು ಪ್ರಧಾನ ಮಂತ್ರಿಯವರ ಅದ್ಭುತವಾದಂತಹ ಒಂದು ಯೋಜನೆ ಅಂತ ಹೇಳ್ಬೋದು. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಯಾವ ರೀತಿ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋದು ಹಾಗೂ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗ್ತವೆ ಮತ್ತೆ ಇದಕ್ಕೆ ವಯೋಮಿತಿ ಎಷ್ಟು ಇರಬೇಕಾಗುತ್ತೆ ಮತ್ತೆ ಏನು ಇನ್ನೂ ಇದರಲ್ಲಿ ಏನೆಲ್ಲ ಲಾಭಗಳಿದಾವೆ ಅನ್ನೋದನ್ನ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಿರ್ಬೋದು ಭಾರತ ಸರ್ಕಾರ ಕಾರ್ಮಿಕ ಮತ್ತು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಇದಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಮೊದಲಿಗೆ ಒಂದು ಪ್ರಧಾನಮಂತ್ರಿ ಅವರ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಯಾವ ತರ ಜನ ಅಂದ್ರೆ ಯಾವ ಕ್ಯಾಟಗರಿಯ ಜನ ಒಂದು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನ ನಾವು ಮೊದಲಿಗೆ ನೋಡೋಣ. ಅಂದ್ರೆ ಇಲ್ಲಿ ಮೇಲೆ ನೋಡ್ತಿರ್ಬೋದು 177 ಕ್ಯಾಟಗರಿ ಜನ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟ್ ಆಗಿ ಅಲ್ಲಿ ಹೋಗಿ ಚೆಕ್ ಮಾಡ್ಕಿರ್ಬೋದು. ಸಪೋಸ್ ಯಾವ್ಯಾವ ಜನ ಆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅನ್ನೋದಾಯ್ತಪ್ಪ ಅಂತಂದ್ರೆ ಅಗರಬತ್ತಿ ಮಾಡೋರು, ಕೃಷಿ ಯಂತ್ರೋಪಕರಣಗಳ ನಿರ್ವಹಣೆ ಮಾಡೋರು, ಅಂಗನವಾಡಿ ಕಾರ್ಮಿಕರು, ಪಶುಸಂಗೋಪನೆ ಮಾಡೋರು, ಮತ್ತೆ ಆಶಾ ವರ್ಕರ್ಸ್, ಮತ್ತೆ ಆಟೋಮೊಬೈಲ್ ಕೆಲಸ, ಬೇಕರಿ ಕೆಲಸ, ಬ್ಯಾಂಡ್ ನಡೆಸುವಿಕೆ, ಬೆಳೆ ಉತ್ಪಾದನೆ, ಬ್ಯೂಟಿಷಿಯನ್, ಮತ್ತೆ ಬೀಡಿ ತಯಾರಿಕೆ, ಬೈಸಿಕಲ್ ಮಾಡುವಂಥವ್ರು, ರಿಪೇರಿ ಮಾಡುವಂಥವ್ರು, ಮತ್ತೆ ಕಮ್ಮಾರರು, ದೋಣಿ ಪುಸ್ತಕ ಸಂಬಂಧ ಪುಸ್ತಕ ಮಾರುವವರು, ಮತ್ತೆ ಬ್ರಷ್ ತಯಾರಿಕೆ ಮಾಡುವವರು, ಮತ್ತೆ ಅದೇ ರೀತಿಯಾಗಿ ಕಸಾಯಿಖಾನೆ, ಸುಮಾರು ಅಂದರೆ ಇಲ್ಲಿ 127 ಕ್ಯಾಟಗರಿ ಜನ ಒಂದು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನೀವು ಇದನ್ನು ಚೆಕ್ ಮಾಡ್ಕೊಂಡಂಗಿದ್ರೆ ಒಂದ್ಸಲ ನೀವು ಡೀಟೇಲ್ ಆಗಿ ಚೆಕ್ ಮಾಡ್ಕೊಬೋದು. ಯಾಕಂದರೆ 127 ಕ್ಯಾಟಗರಿ ಜನ ಹೇಳ್ತಾ ಹೋದರೆ ಟೈಮ್ ಎಲ್ಲ ಲೆಂತೆ ಆಗುತ್ತೆ. ಇಲ್ಲಿ 127 ಜನ ಒಂದು ಕ್ಯಾಟಗರಿಯ ಜನ ಅಂದರೆ ಇಲ್ಲಿ ಒಂದು ಮಾತಿನಲ್ಲಿ ಹೇಳೋದಾಯ್ತಪ್ಪ ಅಂತಂದರೆ ನಿಮಗೆ ಒಂದು 15,000 ಒಳಗಡೆ ಸ್ಯಾಲ್ರಿ ಯಾರು ತಗೊಂತಾರೋ ಅಂದರೆ ಪ್ರತಿ ತಿಂಗಳ 15,000 ಒಳಗಡೆ ಯಾರು ದುಡಿಮೆಯನ್ನು ದುಡಿತಿರ್ತಾರೋ ಅಂಥವ್ರು ಎಲ್ಲರೂ ಪ್ರತಿಯೊಬ್ಬರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನಂತರ ಈ ಪ್ರಧಾನಮಂತ್ರಿಯವರ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ಅರ್ಹತೆಗಳು ಇರಬೇಕು ಅನ್ನೋದನ್ನ ನಾವು ನೋಡೋಣ. ಅಂದ್ರೆ ಮೊದಲೇದಾಗಿ ಅಸಂಘಟಿತ ಕೆಲಸಗಾರರಾಗಿರ್ಬೇಕು, ಅಂದ್ರೆ ಅಸಂಘಟಿತ ಕಾರ್ಮಿಕರು ಏನಿರ್ತಾರೆ ಅವರು ಮಾತ್ರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ವಯಸ್ಸು ಬಂದು 18 ರಿಂದ 40 ವರ್ಷದೊಳಗಡೆ ವಯಸ್ಸು ಇರಬೇಕಾಗುತ್ತೆ. ಮತ್ತೆ ಅವರ ಒಂದು ತಿಂಗಳ ಒಂದು ಏನು ದುಡಿಮೆ ಇರುತ್ತೋ ಅದು 15,000 ರೂಪಾಯಿ ಒಳಗಡೆ ದುಡಿಯುವಂಥ ವ್ಯಕ್ತಿ ಆಗಿರಬೇಕು. ಅಂದರೆ ಪ್ರತಿ ತಿಂಗಳ ಅವರ ಒಂದು ಸ್ಯಾಲ್ರಿ ಅಥವಾ ದುಡಿಮೆ ಏನಿದೆ 15,000 ಒಳಗಡೆ ಇರಬೇಕಾಗುತ್ತೆ. ಅಂದರೆ 15,000 ಒಳಗಡೆ ಯಾರು ಒಂದು ದುಡಿತಿರ್ತಾರೋ ಅಂಥವ್ರು ಎಲ್ಲರೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗೂ ಅದೇ ರೀತಿಯಾಗಿ ಇಲ್ಲಿ ಈ ಒಂದು ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ ಅನ್ನೋದನ್ನು ನಾವು ನೋಡೋದಾಯ್ತಂದ್ರೆ ಸಂಘಟಿತ ವಲಯದಲ್ಲಿ ತೊಡಗಿರುವಂಥ ಒಂದು ಕಾರ್ಮಿಕರು ಏನಿರ್ತಾರೆ ಅಂಥವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ ಅಂತ ಹೇಳ್ಬೋದು. ಹಾಗೂ ಅದೇ ರೀತಿಯಾಗಿ ಒಂದು ಇನ್ಕಮ್ ಟ್ಯಾಕ್ಸ್ನ ಯಾರು ಕಟ್ತಿರ್ತಾರೋ ಅಂದರೆ ಆದಾಯ ತೆರಿಗೆ ಯಾರು ಪಾವತಿ ಮಾಡ್ತಿರ್ತಾರೋ ಅಂಥವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ. ಹಾಗೂ ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತಂದ್ರೆ ಏನು ದಾಖಲಾತಿಗಳು ಇರಬೇಕಂದ್ರೆ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ, ಮತ್ತು ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ. ಇಷ್ಟಿದ್ರೆ ಸಾಕು, ಯಾರೇ ಒಂದು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇದರ ಲಾಭವನ್ನು ಪಡಿಬೋದು. ಫ್ರೆಂಡ್ಸ್, ಇಲ್ಲಿ ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಯಾವ ರೀತಿಯ ಒಂದು ಪ್ರಯೋಜನಗಳು ಅಥವಾ ಲಾಭಗಳು ಆಗ್ತವೆ ಅನ್ನೋದನ್ನು
ನಾವು ಇಲ್ಲಿ ನೋಡೋಣ ಒಂದೊಂದಾಗಿ. ಇಲ್ಲಿ ಮೊದಲೇದಾಗಿ ಒಂದು ಅರ್ಜಿದಾರ ಅಂದ್ರೆ ಈ ಒಂದು ಯೋಜನೆಗೆ ಯಾರು ಅರ್ಜಿಯನ್ನು ಸಲ್ಲಿಸುತ್ತಾರೋ ಅಂತ ಒಂದು ಅರ್ಜಿದಾರ 60 ವರ್ಷಕ್ಕಿಂತ ಮುಂಚಿತವಾಗಿ ಏನಾದರೂ ತೀರ್ಕೊಂಡ್ರೆ ಅಂತ ಸಂದರ್ಭದಲ್ಲಿ ತನ್ನ ಒಂದು ಪತ್ನಿ ಏನಿರ್ತಾಳೆ ಅಂತ ಒಂದು ಪತ್ನಿ ಈ ಒಂದು ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗಬಹುದು ಅಥವಾ ಬೇಡ ನನಗೆ ಈ ಒಂದು ಯೋಜನೆಯಿಂದ ನಾನು ಹೊರಗೆ ಬರ್ತೀನಿ ಅಂತಂದ್ರೆ ತನ್ನ ಗಂಡ ಅಂದ್ರೆ ಏನು ಅರ್ಜಿದಾರ ತೀರ್ಕೊಂಡಿರ್ತಾನೆ ಆ ಒಂದು ಅರ್ಜಿದಾರನ ಹಣ ಎಷ್ಟು ಇರುತ್ತೆ ಅಷ್ಟು ಹಣಕ್ಕೆ ಬಡ್ಡಿಯನ್ನ ಹಾಕಿ ಈ ಒಂದು ಯೋಜನೆಯಿಂದ ಹೊರಗೆ ಇಡ್ತಾರಂತಾನೆ ಹೇಳಬಹುದು ಅಂದ್ರೆ ಈ ಯೋಜನೆಯಿಂದ ಹೊರಗೆ ಬರಬಹುದು ಅಂತಾನೆ ಹೇಳಬಹುದು ಎರಡನೇದಾಗಿ ಇನ್ನೊಂದು ಲಾಭ ಏನಪ್ಪಾ ಅಂತಂದ್ರೆ ಒಂದು ವೇಳೆ ಅರ್ಜಿದಾರ ಏನಿರ್ತಾನೆ ಅಂತ ಅರ್ಜಿದಾರನಿಗೆ ಏನಾದರೂ ಆಕ್ಸಿಡೆಂಟ್ ಆಗಿ ಡಿಸಬಿಲಿಟಿ ಆಯ್ತಪ್ಪಾ ಅಂತಂದ್ರೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಇನ್ನು ಮುಂದೆ ನಾವು ಈ ಒಂದು ಯೋಜನೆಗೆ ಹಣವನ್ನ ಕಟ್ಟಕ್ಕೆ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಇತ್ತಪ್ಪಾ ಅಂತಂದ್ರೆ ಅಂತ ಒಂದು ಸಂದರ್ಭದಲ್ಲಿ ತನ್ನ ಒಂದು ಪತ್ನಿ ಏನಾದರೂ ಈ ಒಂದು ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತಂದ್ರೆ ಮುಂದುವರಿಸಿಕೊಂಡು ಹೋಗಬಹುದು ಒಂದು ವೇಳೆ ಬೇಡ ನಮಗೆ ಇನ್ಮೇ ಕಟ್ಟಕ್ಕೆ ಆಗೋದಿಲ್ಲಪ್ಪ ಅಂತಂದ್ರೆ ತಾವು ಒಂದು ಏನು ಕಟ್ಟಿರ್ತಾರಲ್ಲ ಅಂತ ಒಂದು ಹಣಕ್ಕೆ ಬಡ್ಡಿಯನ್ನ ಹಾಕಿ ಕೊಡ್ತಾರೆ ಹಾಗೂ ಪಿಂಚಣಿ ನಿಧಿಯಿಂದ ಬಂದಿರುವಂತ ಒಂದು ಬಡ್ಡಿ ಏನಿರುತ್ತೆ ಆ ಬಡ್ಡಿ ಅಥವಾ ಬ್ಯಾಂಕ್ಲಿಂದ ಆ ಏನು ಉಳಿತಾಯ ಖಾತೆಯಲ್ಲಿ ಜಮಾ ಆಗಿರುತ್ತದಲ್ಲ ಆ ಒಂದು ಬಡ್ಡಿ ಯಾವುದು ಜಾಸ್ತಿ ಇರುತ್ತೋ ಆ ಒಂದು ಜಾಸ್ತಿ ಇರುವಂತ ಬಡ್ಡಿ ಮತ್ತೆ ತಾವು ಕಟ್ಟಿರುವಂತ ಒಂದು ಹಣ ಎರಡನ್ನು ವಾಪಸ್ ಕೊಟ್ಟು ಈ ಒಂದು ಯೋಜನೆಯಿಂದ ಹೊರಗೆ ಇಡಲಾಗುತ್ತೆ ಅಂತ ಹೇಳಬಹುದು ಹಾಗೂ ಅದೇ ರೀತಿಯಾಗಿ ಮೂರನೇ ಒಂದು ಲಾಭವನ್ನ ನಾವು ನೋಡೋದೈತಪ್ಪ ಅಂತಂದ್ರೆ ಒಂದು ವೇಳೆ ಅರ್ಜಿದಾರನು ಏನಾದರೂ 10 ವರ್ಷದ ಒಳಗೆ ಈ ಒಂದು ಯೋಜನೆಯಿಂದ ನಾನು ಹೊರಗೆ ಹೋಗ್ತೀನಪ್ಪ ಇನ್ನೇನು ಕಟ್ಟಕ್ಕೆ ಆಗೋದಿಲ್ಲ ನನಗೆ ಬೇಡ ಅಂತಂದ್ರೆ 10 ವರ್ಷದ ಒಳಗೆ ಮುಂಚಿತವಾಗಿ ಅಂದ್ರೆ 10 ವರ್ಷ ಆಗಿರೋದಿಲ್ಲ ಅದಕ್ಕಿಂತ ಮುಂಚಿತವಾಗಿ ಹೊರಗೆ ಹೋಗ್ತೀನಪ್ಪ ಅಂತಂದ್ರೆ ತಾನು ಏನು ಹಣವನ್ನ ಕಟ್ಟಿರ್ತಾನ ಅಂತ ಒಂದು ಹಣವನ್ನ ಮಾತ್ರ ತನಗೆ ವಾಪಸ್ ಕೊಡುತ್ತೆ ಅಂತ ಹೇಳಬಹುದು ಒಂದು ವೇಳೆ ಅರ್ಜಿದಾರ ಏನಾದರೂ 10 ವರ್ಷ ಮೇಲ್ಪಟ್ಟು ಈ ಒಂದು ಯೋಜನೆಯಿಂದ ಹೊರಗೆ ಹೋಗ್ತೀವಪ್ಪ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅರ್ಜಿದಾರನ ಏನು ತಾನು ಹಣವನ್ನ ಕಟ್ಟಿರ್ತಾನೆ ಅಂತ ಒಂದು ಹಣವನ್ನ ಕೊಡುತ್ತೆ ಮತ್ತೆ ಪಿಂಚಣಿ ನಿಧಿಯಿಂದ ಏನು ಬಡ್ಡಿ ಬಂದಿರುತ್ತೆ ಆ ಬಡ್ಡಿ ಅಥವಾ ಬ್ಯಾಂಕ್ ಉಳಿತಾಯ ಖಾತೆಯಿಂದ ಏನು ಬಡ್ಡಿ ಬಂದಿರುತ್ತೋ ಅವು ಎರಡರಲ್ಲಿ ಯಾವುದು ಜಾಸ್ತಿ ಇರುತ್ತೋ ಆ ಬಡ್ಡಿ ಮತ್ತೆ ತಾನು ಕಟ್ಟಿರುವಂತ ಒಂದು ಹಣವನ್ನ ಕೊಡ್ತಾರೆ ಅಂತ ಹೇಳಬಹುದು ಮತ್ತೆ ಮೂರನೇದು ಏನಪ್ಪಾ ಅಂತಂದ್ರೆ ನಿಮಗೆ ಇಲ್ಲಿ ಅರ್ಜಿದಾರನಿಗೆ ಏನಾದರೂ ಡಿಸಬಿಲಿಟಿ ಆಯ್ತು ಅಥವಾ ಮರಣ ಏನಾದರೂ ಹೊಂದಿದ್ರೆ ಅಂತ ಸಂದರ್ಭದಲ್ಲಿ ತನ್ನ ಒಂದು ಪತ್ನಿ ನಾಮಿನಿ ಏನಾಗಿರ್ತಾರ ಪತ್ನಿ ಆಗಿರ್ತಾರ ಪತ್ನಿ ಇಲ್ಲಿ ಈ ಒಂದು ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗಬಹುದು ಅಥವಾ ಬೇಡ ಅಂತಂದ್ರೆ ತಾವು ತನ್ನ ಒಂದು ಗಂಡ ಏನಿರ್ತಾನೆ ಕಟ್ಟಿದಂತ ಹಣ ಮತ್ತೆ ಅದಕ್ಕೆ ಬಡ್ಡಿ ಏನಿರುತ್ತೆ ಅದನ್ನ ವಾಪಸ್ ಕೊಡ್ತಾರ ಅಂತ ಹೇಳಬಹುದು ಹಾಗೂ ಒಂದು ವೇಳೆ ಅರ್ಜಿದಾರ ಮತ್ತು ಅರ್ಜಿದಾರನ ಹೆಂಡತಿ ಇಬ್ಬರು ಮರಣ ಹೊಂದಿದ್ರೆ ಅಂತ ಒಂದು ಅವರ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಹಣ ಏನಿರುತ್ತೆ ಅದು ಕಾರ್ಪಸ್ ಅನ್ನ ಒಂದು ನಿಧಿಗೆ ಜಮಾ ಮಾಡಲಾಗುತ್ತೆ ಅಂತಾನೆ ಹೇಳಬಹುದು ಇಷ್ಟು ಇದು ಒಂದು ಇದರಿಂದ ಆಗುವಂತ ಒಂದು ಪ್ರಯೋಜನಗಳು ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಅದೇ ರೀತಿಯಾಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನಧನ ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ ನಂತರ ಯಾವ ರೀತಿ ಇದಕ್ಕೆ ಹಣವನ್ನ ನೀವು ಕಟ್ಟಬೇಕಾಗುತ್ತೆ ಅಂದ್ರೆ ಏನು 15,000 ಒಳಗಡೆ ಇರುವಂತ ಸ್ಯಾಲರಿ ತಗಂತಿರೋ ಒಂದು ಕಾರ್ಮಿಕರು ಏನಿರ್ತಾರೆ ಅಂತವರು ಎಷ್ಟು ಕಟ್ಟಬೇಕಾಗುತ್ತೆ ಪ್ರತಿ ತಿಂಗಳ ಅನ್ನೋದನ್ನ ನಾವು ನೋಡೋದೈತಪ್ಪ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಅರ್ಜಿದಾರ ಏನಿರ್ತಾನೆ ಅಂದ್ರೆ ಯಾರು ಅರ್ಜಿಯನ್ನು ಸಲ್ಲಿಸ್ತಿರ್ತಾರೋ ಅಂತವರಿಗೆ 18 ವರ್ಷ ತುಂಬಿತ್ತಪ್ಪ ಅಂತಂದ್ರೆ ಅಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ 18 ವರ್ಷದಾಗ ಇರುವಂತ ಒಂದು ಅರ್ಜಿದಾರ 60 ವರ್ಷದವರೆಗೆ ದುಡ್ಡನ್ನ ಕಟ್ಟಬೇಕಾಗುತ್ತೆ ಅಂದ್ರೆ 18 ವರ್ಷ ಇರುವಂತ ಅರ್ಜಿದಾರನು ಪ್ರತಿ ತಿಂಗಳ 55 ರೂಪಾಯಿ ಹಣವನ್ನ ಕಟ್ಟಬೇಕಾಗುತ್ತೆ ಇದಕ್ಕೆ ಕೇಂದ್ರ ಸರ್ಕಾರದವರು 55 ರೂಪಾಯಿ ಹಾಕ್ತಾರೆ ಅಂತ ಹೇಳಬಹುದು ಒಟ್ಟು ಈ ಪಿಂಚಣಿ ನಿಧಿಯಲ್ಲಿ 110 ರೂಪಾಯಿ ಜಮಾ ಆಗುತ್ತೆ ಅಂತ ಹೇಳಬಹುದು ಹಾಗೂ ಅದೇ ರೀತಿಯಾಗಿ ಒಂದು ವೇಳೆ 25 ವಯಸ್ಸು ಇರುವಂತ ಒಂದು ವ್ಯಕ್ತಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಆ ವ್ಯಕ್ತಿ 25 ವರ್ಷ ವಯಸ್ಸಿರುವಂತ ವ್ಯಕ್ತಿ 60 ವರ್ಷದವರೆಗೆ ಹಣವನ್ನ ಕಟ್ಟಬೇಕಾಗುತ್ತೆ ಅಂದ್ರೆ ಪ್ರತಿ ತಿಂಗಳ 80 ರೂಪಾಯಿ ಕಟ್ಟಬೇಕಾಗುತ್ತೆ ಅದಕ್ಕೆ ಕೇಂದ್ರ ಸರ್ಕಾರದವರು 80 ರೂಪಾಯಿ ಹಾಕ್ತಾರೆ ಟೋಟಲ್ ಈ ಒಂದು ಪಿಂಚಣಿ ನಿಧಿಯಲ್ಲಿ 160 ರೂಪಾಯಿ ಜಮಾ ಆಗುತ್ತೆ ಅಂತಾನೆ ಹೇಳಬಹುದು ಹಾಗೂ ಅದೇ ರೀತಿಯಾಗಿ ಒಬ್ಬ ವ್ಯಕ್ತಿ 35 ವರ್ಷ ತುಂಬಿತ್ತಂತಂದ್ರೆ ಆ 35 ವರ್ಷ ವ್ಯಕ್ತಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಆ ವ್ಯಕ್ತಿ 60 ವರ್ಷದವರೆಗೆ ಹಣವನ್ನ ಕಟ್ಟಬೇಕಾಗುತ್ತೆ ಅದಕ್ಕೆ ಪ್ರತಿ ತಿಂಗಳ 150 ರೂಪಾಯಿ ಅನ್ನಂಗ ಹಣ ಕಟ್ಟಬೇಕಾಗುತ್ತೆ ಇದಕ್ಕೆ ಕೇಂದ್ರ ಸರ್ಕಾರ 150 ರೂಪಾಯಿ ಹಾಕುತ್ತೆ ಟೋಟಲ್ ಆಗಿ 300 ರೂಪಾಯಿ ಈ ಒಂದು ಪಿಂಚಣಿ ನಿಧಿಯಲ್ಲಿ ಜಮಾ ಆಗುತ್ತೆ ಅಂತ ಹೇಳಬಹುದು ಒಂದು ವೇಳೆ ಅರ್ಜಿದಾರನಿಗೆ 40 ವಯಸ್ಸು ಇತ್ತಪ್ಪ ಅಂತ ಸಂದರ್ಭದಲ್ಲಿ 40 ವಯಸ್ಸು ಇರುವಂತ ವ್ಯಕ್ತಿ 60 ವಯಸ್ಸಿನವರಿಗೆ ಹಣವನ್ನ ಕಟ್ಟಬೇಕಾಗುತ್ತೆ ಅದು ಪ್ರತಿ ತಿಂಗಳ 200 ರೂಪಾಯಿ ಕಟ್ಟಬೇಕಾಗುತ್ತೆ ಹಾಗೂ ಕೇಂದ್ರ ಸರ್ಕಾರದವರು 200 ರೂಪಾಯಿ ಹಾಕಿ ಕೊಡ್ತಾರೆ ಅಂತ ಹೇಳಬಹುದು ಅಂದ್ರೆ ಈ ಒಂದು ಪಿಂಚಣಿ ನಿಧಿಯಲ್ಲಿ ಟೋಟಲ್ 400 ರೂಪಾಯಿ ಜಮಾ ಆಗುತ್ತೆ ಅಂತ ಹೇಳಬಹುದು ಈ ರೀತಿಯಾಗಿ ಅವರ ಒಂದು ವಯಸ್ಸಿಗೆ ಅನುಗುಣವಾಗಿ ಪ್ರತಿ ತಿಂಗಳ ಒಂದು ಹಣವನ್ನ ಕಟ್ಟುವಂತ ಒಂದು ವ್ಯವಸ್ಥೆ ಇದರಲ್ಲಿ ಇರುತ್ತೆ ಅಂತ ಹೇಳಬಹುದು
ಫ್ರೆಂಡ್ಸ್, ನಂತರ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಅನ್ನೋದನ್ನು ನಾನು ಡೈರೆಕ್ಟಾಗಿ ಇಲ್ಲಿ ತಿಳಿಸ್ಕೊಡ್ತೀನಿ. ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಅದರ ಮುಖಾಂತರ ಡೈರೆಕ್ಟಾಗಿ ಓಪನ್ ಮಾಡ್ಕೊಂಡು ಅಪ್ಲೈ ಮಾಡ್ಬೋದು. ಇಲ್ಲಿ ಒಂದು ರೈಟ್ ಸೈಡ್ಗೆ ನೋಡ್ತಿರ್ಬೋದು, ಈಗ ಅನ್ವಯಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಎರಡು ರೀತಿಯಲ್ಲಿ ನೀವು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದು ಸಿ ಎಸ್ ಎಸ್ ಸೆಂಟರ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು, ಮತ್ತೆ ಸ್ವತಃ ನೀವೇ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಮೊದಲೇ ಆಪ್ಷನ್ ಸ್ವಯಂ ದಾಖಲಾತಿ ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಮೊದಲಿಗೆ ಹಾಕಬೇಕಾಗುತ್ತೆ. ಮೊದಲಿಗೆ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಮುಂದುವರಿಯಲು ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲೊಂದು ಕ್ಯಾಪ್ಚರ್ ಕೋಡ್ ಬರುತ್ತೆ, ಕ್ಯಾಪ್ಚರ್ ಕೋಡ್ನ ಹಾಕಿ ಓ ಟಿ ಪಿ ರಚಿಸಿ ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದರೆ ನೀವು ಕೊಟ್ಟಂತ ಒಂದು ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ, ಆ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಓ ಟಿ ಪಿ ಹಾಕಿ ಮುಂದುವರಿಯಲು ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ರಿಜಿಸ್ಟ್ರೇಷನ್ ನಿಮಗೆ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ನೀವು ಈಗ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಇಲ್ಲಿ ಲೆಫ್ಟ್ ಸೈಡ್ಗೆ ನೋಡ್ತಿರ್ಬೋದು ದಾಖಲಾತಿ ಅಂತ ಇದೆ. ಈ ಒಂದು ದಾಖಲಾತಿ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಒಂದು ಮೊದಲಿಗೆ ಆಪ್ಷನ್ ಕಾಣುತ್ತೆ. ನೀವು ನಿನ್ನೆ ಒಂದು ನಾನು ವಿಡಿಯೋ ಮಾಡಿದ್ದೆ, ಅಲ್ಲಿ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ, ಅದು ಇದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ. ಇಲ್ಲಿ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬಾರ್ದು. ಮೊದಲೇ ಆಪ್ಷನ್ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತ ಇದೆಯಲ್ಲ, ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅಂದರೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಬೇರೆ, ಅದು ಅಂದರೆ ರೈತರಿಗೆ ಸಂಬಂಧಪಟ್ಟಿದ್ದು, ಕೇವಲ ರೈತರು ಮಾತ್ರ ಅರ್ಜಿಯನ್ನು ಸಲ್ಲಿಸುವಂಥದ್ದು. ಇದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಂತಂದರೆ ದಿನ ಕೂಲಿ ಕಾರ್ಮಿಕರು ಏನಿರ್ತಾರೆ ಅಂದರೆ ತಿಂಗಳಿಗೆ 15,000 ಒಳಗಡೆ ದುಡಿಯುವಂಥ ಎಲ್ಲ ಜನಗಳು, ಎಲ್ಲ ಕ್ಯಾಟಗರಿಯ ಜನಗಳು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಇಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದನ್ನ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಮೊದಲಿಗೆ ನೀವು ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ನ ಹಾಕಿದ ನಂತರ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿಯಾಗಿ ಹೆಸರನ್ನು ಹಾಕಿ, ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ. ಮೊಬೈಲ್ ನಂಬರ್ನ ಹಾಕಿ ನಿಮ್ಮ ಒಂದು ಇಮೇಲ್ ಐಡಿನ ಹಾಕಿ, ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಂತರ ನೀವು ಮೇಲ್ ಆಫ್ ಇಮೇಲ್ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ರಾಜ್ಯ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಬರ್ತವೆ, ಅಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಿಮ್ಮ ಒಂದು ಊರಿನ ಪಿನ್ ಕೋಡ್ ನಂಬರ್ನ ಹಾಕಬೇಕಾಗುತ್ತೆ. ಹಾಗೂ ಅದೇ ರೀತಿಯಾಗಿ ನೀವು ಈಶಾನ್ಯ ಪ್ರದೇಶಕ್ಕೆ ಸೇರಿದವರು ಅಂತ ಕೇಳುತ್ತೆ, ಹೌದಿದ್ರೆ ಹೌದಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಫ್ರೆಂಡ್ಸ್, ನಂತರ ನಿಮ್ಮ ಒಂದು ಕ್ಯಾಟಗರಿ ಕ್ಯಾಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನು ಇಲ್ಲಿ ವರ್ಗ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ SC ST OBC ಜನರಲ್ ಅಂತ ಬರುತ್ತೆ, ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೂ ನಂತರ ನಿಮ್ಮ ಒಂದು ಉದ್ಯೋಗ ಕೆಲಸ ಏನನ್ನೋದನ್ನು ಹಾಕಬೇಕಾಗುತ್ತೆ. ನೀವು ಏನು ಕೆಲಸ ಮಾಡ್ತೀರ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ 127 ಕ್ಯಾಟಗರಿಯ ಒಂದು ಕೆಲಸಗಳು ಇದರಲ್ಲಿ ಇದ್ದಾವೆ. ಇದರಲ್ಲಿ ನೀವು ಏನು ಕೆಲಸ ಮಾಡ್ತೀರ ಅನ್ನೋದನ್ನು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ NPS ಮತ್ತು ESIC ಅಂತ ಒಂದಿದೆ, ಇದು ಇಲ್ಲ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ನೋಡ್ತಿರ್ಬೋದು ಆದಾಯ ತೆರಿಗೆ ಪಾವತಿದಾರರೇ ಅಂದರೆ ಇನ್ಕಮ್ ಟ್ಯಾಕ್ಸ್ನ ನೀವು ಕಟ್ತಾ ಇದ್ರೆ ಅಂತ ಕೇಳುತ್ತೆ, ಇಲ್ಲಿ ಇಲ್ಲ ಅಂತ, ಎರಡನ್ನೂ ಇಲ್ಲ ಅಥವಾ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಒಂದು ನಾವು ಕೊಟ್ಟಿರುವಂಥ ಒಂದು ಮಾಹಿತಿ ಕರೆಕ್ಟಾಗಿದೆ ಅನ್ನೋದಕ್ಕೆ ಒಂದು ಇಲ್ಲಿ ಬಾಕ್ಸ್ ಇದೆ, ಈ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ಇದ್ದೀನಿ ಫ್ರೆಂಡ್ಸ್, ಅಂದರೆ ಸಲ್ಲಿಸು ಅಂತ ಇದೆಯಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನೀವು ಕೊಟ್ಟಂಥ ಒಂದು ಡೀಟೇಲ್ಸ್ ಮಾಹಿತಿ ಏನಿದೆ, ನಿಮ್ಮ ಹೆಸರು, ಮೊಬೈಲ್ ನಂಬರು, ಮತ್ತು ನಿಮ್ಮ ಒಂದು ಜನ್ಮ ದಿನಾಂಕ, ವಯಸ್ಸು, ಇಮೇಲ್ ಐ ಡಿ, ಅಡ್ರೆಸ್, ಎಲ್ಲಾಗಿ ನೀವು ಏನು ಮಾಡ್ತಿದ್ರೆ ಅನ್ನೋ ಕೆಲಸ ಅದೆಲ್ಲ ಡೀಟೇಲ್ ಆಗಿ ಬರುತ್ತೆ. ನಂತರ ಬಂದ ನಂತರ ಇಲ್ಲಿ ನೋಡ್ತಿರ್ಬೋದು OTP ರಚಿಸಿ ಅಂತ ಒಂದು ಕಾಣುತ್ತೆ ಕೆಳಗಡೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ OTP ರಚಿಸಿ ಅಂತಂದರೆ ನೀವು ಕೊಟ್ಟಂಥ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ, ಆ OTPನ ನಾವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, OTPನ ಹಾಕಿ ಇಲ್ಲಿ OTP ಪರಿಶೀಲಿಸಿ ಅಂತ ಇದೆಯಲ್ಲ, ಈ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಿಮಗೆ OTP ವೆರಿಫೈ ಆದ ನಂತರ ಇಲ್ಲಿ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ, ಅಂದರೆ ನಿಮ್ಮ ಒಂದು ಬ್ಯಾಂಕ್ IFSC ಕೋಡ್ನ ಕರೆಕ್ಟಾಗಿ ಹಾಕಿ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ವೆರಿಫೈ ಆದ ನಂತರ ನಿಮ್ಮ ಒಂದು ಬ್ಯಾಂಕ್ ಹೆಸರು ಮತ್ತು ನಿಮ್ಮ ಬ್ರಾಂಚ್ ಹೆಸರು ಅದು ಡೈರೆಕ್ಟಾಗಿ ಇಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ನಂತರ ಇಲ್ಲಿ ಅಕೌಂಟ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಆ ಒಂದು ಹೆಸರನ್ನ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಅಕೌಂಟ್ನಲ್ಲಿ ಯಾವ ರೀತಿ ಹೆಸರಿದೆ ಆ ರೀತಿ ಹೆಸರನ್ನು ಹಾಕಿ ಇಲ್ಲಿ ನಿಮ್ಮ ಒಂದು ಅಕೌಂಟ್ ಸೇವಿಂಗ್ ಅಕೌಂಟ್ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಒಂದು ಅಕೌಂಟ್ ನಂಬರ್ನ ನೀವು ಆಟೋಮೆಟಿಕಾಗಿ ತಗೊಂಡಿರುತ್ತೆ, ಕನ್ಫರ್ಮ್ ಅಕೌಂಟ್ ನಂಬರ್ನ ನೀವು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಾಮಿನಿ ಡೀಟೇಲ್ಸ್ ಕೇಳುತ್ತೆ, ಅಂದರೆ ಮ್ಯಾರಿಡ, ಅನ್ಮ್ಯಾರಿಡ ನೀವು ಅಂತ ಕೇಳುತ್ತೆ. ಮ್ಯಾರಿಡ್ ಅಂತಿದ್ರೆ ಮ್ಯಾರಿಡ್ ಹಾಕಿ, ಇಲ್ಲಾಂದರೆ ಅನ್ಮ್ಯಾರಿಡ್ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ಒಂದು ನೀವು ಮ್ಯಾರಿಡ್ ಆಗಿದ್ದರೆ ನಿಮ್ಮ ಒಂದು ಹೆಂಡತಿಯ ಹೆಸರನ್ನು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ನಾಮಿನಿ ಯಾರ್ದು ಕೊಡಬೇಕಂತ ಇರ್ತೀರೋ ಅವರ ಒಂದು ಹೆಸರನ್ನ ಹಾಕಬೇಕಾಗುತ್ತೆ.
ಆ ನಂತರ ಇಲ್ಲಿ ಆ ನಾಮಿನಿ ಕೊಟ್ಟಿರ್ತಾರಲ್ಲ ಅವರ ಒಂದು ರಿಲೇಷನ್ಶಿಪ್ ನಿಮ್ಮ ಹತ್ರ ಏನಾಗಬೇಕು ಅವ್ರು ನಿಮಗೆ ಏನಾಗಬೇಕು ಅನ್ನೋದನ್ನ ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಹಾಕಿದ ನಂತರ ಒಂದು ಡೇಟ್ ಆಫ್ ಬರ್ತ್ನ ನಾಮಿನಿ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ಒಂದು ವೇಳೆ ನಾಮಿನಿ ಏನಾದರೂ ಮೈನರ್ ಆಗಿದ್ದರೆ ಅವರ ಒಂದು ಹೆಸರಿಗೆ ಅಂದರೆ ಗಾರ್ಡಿಯನ್ನ ಹೆಸರನ್ನ ಹಾಕಬೇಕಾಗುತ್ತೆ. ಅಂದರೆ ಪೋಷಕರು ಯಾರಿರ್ತಾರೆ ಒಂದು ಮೈನರ್ ನಾಮಿನಿಗೆ ಅವರ ಒಂದು ಪೋಷಕರ ಹೆಸರನ್ನ ನಾವು ಇಲ್ಲಿ ಹಾಕಬೇಕಾಗುತ್ತೆ. ಇಷ್ಟೆಲ್ಲ ಹಾಕಿದ ನಂತರ ನಾವು ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ನೋಡ್ತಿರಬಹುದು ಫ್ರೆಂಡ್ಸ್, ನಿಮಗೆ ಒಂದು ನೀವೇನು ಈ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಒಂದು ಮಂತ್ಲಿ ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅಂದರೆ ಮಂತ್ಲಿ ಹಣವನ್ನು ಕಟ್ತೀರಾ ಅಥವಾ 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲ ಹಣ ಕಟ್ತೀರಾ ಅಥವಾ ವರ್ಷಕ್ಕೆ ಹಣ ಕಟ್ತೀರಾ ಅನ್ನಂಗಿರುತ್ತೆ. ಇಲ್ಲಿ ನಾನು ಮಂತ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮಂತ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಪ್ರತಿ ತಿಂಗಳ 160 ರೂಪಾಯಿ ಕಟ್ಟಬೇಕು ಅನ್ನಂಗ ನಮಗೆ ಹಣದ್ದು ಒಂದು ಡೀಟೇಲ್ಸು ತೋರಿಸ್ತಾ ಇದೆ. ಇಷ್ಟು ನೋಡಿದ ನಂತರ ನಾವು ಮತ್ತೆ ಇಲ್ಲಿ ಕೆಳಗಡೆ ಒಂದು ಅಗ್ರಿ ಬಟನ್ ಇರುತ್ತೆ, ಲೆಫ್ಟ್ ಸೈಡಿಗೆ ನೋಡ್ತಿರ್ಬೋದು, ಆ ಅಗ್ರಿ ಬಟನ್ನ ನಾವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲಿ ಸಬ್ಮಿಟ್ ಅಂಡ್ ಪ್ರೊಸೀಡ್ ಅಂತ ಕೆಳಗಡೆ ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್. ಈ ಒಂದು ಸಬ್ಮಿಟ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನಂತರ ನಿಮಗೆ ಒಂದು ಬ್ಯಾಂಕ್ ಇಲ್ಲಿ ನಾವು ಏನು ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀವೋ ಆ ಒಂದು ಡೀಟೇಲ್ಸ್ ಎಲ್ಲ ಒಂದು ಬ್ಯಾಂಕ್ ಫಾರ್ಮೆಟ್ ಓಪನ್ ಆಗುತ್ತೆ. ಆ ಬ್ಯಾಂಕ್ ಫಾರ್ಮೆಟ್ನ ನಾವು ಏನು ಮಾಡಬೇಕು ಒಂದು ಪ್ರಿಂಟ್ಔಟ್ನ ತಕ್ಕೊಬೇಕಾಗುತ್ತೆ. ಆ ಒಂದು ಪ್ರಿಂಟ್ಔಟ್ನ ತಕ್ಕೊಂಡು ಅದರಲ್ಲಿ ಅರ್ಜಿದಾರನ ಸಿಗ್ನೇಚರ್ ಮಾಡಿರಂತಿರುತ್ತೆ, ಆ ಒಂದು ಸಿಗ್ನೇಚರ್ನ ಮಾಡಬೇಕು. ಸಿಗ್ನೇಚರ್ನ ಮಾಡಿ ಆ ಒಂದು ಕಾಪಿನ ನಾವು ಸ್ಕ್ಯಾನ್ ಮಾಡ್ಕೊಂಡು ಮತ್ತೆ ಆ ಕಾಪಿನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಅಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಒಂದು ಐಡಿ ಕಾರ್ಡ್ ಏನಿದೆ ನಿಮಗೆ ಶೋ ಆಗುತ್ತೆ ಅಂತ ಹೇಳ್ಬೋದು. ಆ ಒಂದು ಐಡಿ ಕಾರ್ಡ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಬೇಕು, ಯಾಕಂದರೆ ಅದರಲ್ಲಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಒಂದು ಐಡಿ ನಂಬರ್ ಇರುತ್ತೆ ಮತ್ತು ನಿಮ್ಮ ಒಂದು ಹೆಸರು ಡೀಟೇಲ್ಸ್ ಎಲ್ಲ ಇರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ಒಂದು ಪ್ರಧಾನಮಂತ್ರಿ ಮಾನ್ಧನ್ ಯೋಜನೆಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ನಂತರ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೂ ಕೂಡ ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡು ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ಹೆಲ್ಪ್ಲೈನ್ ನಂಬರು ಮತ್ತು ಇಮೇಲ್ ಐ ಡಿ ಇರುತ್ತೆ. ಇದ್ರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಒಂದು ಡೌಟ್ಸ್ ಏನೇ ಇತ್ತಪ್ಪ ಅಂತಂದ್ರೆ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ ಆನ್ಲೈನ್ ಮುಖಾಂತರ ಯಾವ ರೀತಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಂತ. ಈ ವಿಡಿಯೋ ಲೈಕ್ ಆಗಿರ್ತದೆ ಅಂತ ಅನ್ಕೊಂಡಿರ್ತೀನಿ. ಲೈಕ್ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ಜನಕ್ಕೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ.